TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬಾಳೆಕುಂದ್ರಿ ಕೆಎಚ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಹಣ ದುರ್ಬಳಕೆ ಪ್ರಕರಣ ಎದ್ದು ಕಾಣುತ್ತಿದೆ. ಕರ್ನಾಟಕ ಭೀಮಸೇನೆ ಅವರ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಬೆಳಗಾವಿ ತಾಲೂಕಿನ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಇದಾಗಿದ್ದು ಬಾಳೆಕುಂದ್ರಿ ಕೆಎಚ್ಗೆ ಸಂಬಂಧಪಡುತ್ತಿದೆ. ಇನ್ನು ಶಾಲೆಯಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನದಲ್ಲಿ ಅನೇಕ ವಸ್ತುಗಳನ್ನು ಕೊಂಡುಕೊಂಡು ನಕಲಿ ದಾಖಲೆಗಳನ್ನು ಪ್ರಧಾನ ಗುರುಗಳು ಸಂಬಂಧಪಟ್ಟ ಇಲಾಖೆಯ ಮಾಹಿತಿ ತಿಳಿಸಿದರು. ಯಾವುದೇ ರೀತಿ ಪರಿಶೀಲನೆ ಮಾಡಿರುವುದಿಲ್ಲ. ಅದೇ ರೀತಿ ಹಳೆಯ ಕೊಠಡಿ ಇದ್ದು ಅದನ್ನು ನೆಲಸಮ ಮಾಡಲು 2 ಗಂಟೆಗಳ ಕಾಲ JCB ಮೂಲಕ ಕೆಲಸ ಮಾಡಿಸಿ ಇದಕ್ಕೆ ಸುಮಾರು 10,000 ಹಣವನ್ನು ನಗದುಪಡಿಸಿಕೊಂಡಿದ್ದಾರೆ. ಒಟ್ಟಾರೆ ಮಾಹಿತಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸುಮಾರು 3 ಲಕ್ಷ ನಗದು ದುರ್ಬಳಕೆ ಮಾಡಿರುತ್ತಾರೆ. ಕರ್ನಾಟಕ ಭೀಮಸೇನೆ ಸಂಘಟನೆಯ ವತಿಯಿಂದ ಇವತ್ತು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನ ಚನ್ನಮ್ಮ ಸರ್ಕಲ್ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಹೋರಾಟ ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಬಾಳೆಕುಂದ್ರಿ KH ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಶಾಲೆಯ ಗಂಡು ಮಕ್ಕಳ ಶಾಲೆ ಅಂತ ಒಂದು ಕನ್ನಡ ಶಾಲೆ ಇದೆ. ಅದರಲ್ಲಿ ಬಂದಂಥ ಅನುದಾನವನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಗಾಗಿ, ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಗಾಗಲಿ, ಅಭಿವೃದ್ಧಿಗಾಗಲಿ, ಶಾಲಾ ಅಭಿವೃದ್ಧಿಗಾಗಲಿ ಅನುದಾನವನ್ನು ಬಳಸಬೇಕಾಗಿತ್ತು. ಆದರೆ ನಮ್ಮ ಬೆಳಗಾವಿಯ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಯಾಕಂದ್ರೆ ಎಲ್ಲರೂ ಕಣ್ಣು ಮುಚ್ಕೊಳ್ತಾರೆ ಅನ್ನೋ ಒಂದು ಸಂಶಯ ನಮ್ಗೆ ಐತಿ. ಯಾಕಂದ್ರೆ ಪ್ರತಿದಿನ ನಾವು ಅಲ್ಲಿ ಹೋಗಿ ಅವ್ರ ಜೊತೆ ನಾವು ಮಾತಾಡಿ ಅದ್ರ ಬಗ್ಗೆ DDPI ಅವ್ರಿಗಾಗಲಿ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಾಗಲಿ ಪ್ರತಿ ಸಾರಿ ನಾವು ಮನವಿ ಮಾಡಿದ್ರು, ಸರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿರಿ, ಈ ರೀತಿ ಆಗತೈತ್ರಿ. ಏನಂದ್ರೆ ಬಂದಂಥ ಅನುದಾನವನ್ನು ಕಸ ಕಡ್ಡಿ ಮತ್ತು ಬುಟ್ಟಿ ಆದ ಈದ ಕಹಣ್ಣ ಕರ್ಪೂರ ಇಂಥದಕ್ಕೆ ಬಳಸಿದಾರೆ. ನಾವು ನಮ್ಮ ಹೋರಾಟಗಾರರಂಥ ಮಾಹಿತಿ ಹೋರಾಟಗಾರರು ಅಕ್ಷಯ್ ಕೆಆರ್ ಅವರ ನೇತೃತ್ವದಾಗ RTI ಹಾಕಿ ಎಲ್ಲ ಮಾಹಿತಿ ಪಡೆದಾಗ ಅವಾಗ ಸ್ಪಷ್ಟ ಗೊತ್ತಾಗ್ತೈತಿ ಅವರೆಲ್ಲ ಯಾವ ರೀತಿ ಭ್ರಷ್ಟಾಚಾರ ಮಾಡಿದಾರೆ ಅನ್ನೋದು. ಹೆಂಗಂದ್ರೆ ನಿಮ್ಗೆ ಉದಾಹರಣೆ ದಾಖಲೆ ಸಮೇತ ನಾನು ಈಗ ತೋರ್ಸಕ್ಕೆ ಇಷ್ಟಪಡ್ತಾನೋ ಗವರ್ಮೆಂಟ್ ಕನ್ನಡ ಸ್ಕೂಲ್ ಯಾವ್ದು ಸರ್ ಅದ ಬಾಳೆಕುಂದ್ರಿ KH ಗ್ರಾಮದಾಗ ಸುಮಾರು ಮತ್ತು ಆ ಸ್ಕೂಲ್ SBMC ಮೆಂಬರ್ಸ್ ಏನು ಅಂತಾರೆ ಸರ್? ಏನೂ ಇಲ್ಲ, ಅವ್ರು ಏನು ಕೇಳಿದ್ರು ಅವ್ರು ಚೇಂಜ್ ಆಗಿದ್ದಾರೆ ಇಲ್ಲ ಸರ್. ಒಂದು ದುಡ್ಡು ಹತ್ರ ದುಡ್ಡು ತೆಗಬೇಕಾದ್ರೆ SBMC ಅಧ್ಯಕ್ಷರ ಸಿಗ್ನೇಚರ್ ಬೇಕೇ ಬೇಕಾದ್ರೆ ಅವರು ಕೂಡ ಶಾಮಿಲ್ ಆಗಿರ್ತಾರೆ. ಆ ರೀತಿಯಿಂದ ಆ ಹಿತದೃಷ್ಟಿಯಿಂದ ಇಷ್ಟೆಲ್ಲ ಆಗಿರ್ತೈತೆ. ಯಾಕೆ ಒಬ್ಬರು ಅಂತೂ ಭಾಗಿಯಾಗಿರೋದಿಲ್ಲ. ಈಗ ಸುಮಾರು ತಾವು ನೋಡ್ಬೋದು, ಇದು ಶಾಲಾ ಕೊಠಡಿಗಳನ್ನು ದುರಸ್ತಿ ಮಾಡಿದ್ದಾರೆ. ಇದನ್ನು JCP ಕೆಲಸ ಮಾಡಿದಾರು ಸುಮಾರು 2 ತಾಸು ಒಂದರಿಂದ 2 ತಾಸು, ಒಂದು ತಾಸಿಗೆ 1,000 ರೂಪಾಯಿ ಇರ್ಬೋದು. ಅಂದರೆ 2 ತಾಸು ಕೆಲಸ, ಮಿನಿಮಮ್ 2,000 ರೂಪಾಯಿ ಕೆಲಸ ಆಗಬೇಕಾಗಿತ್ತು. ಇದರ ಟೋಟಲ್ 10,000 ರೂಪಾಯಿ ಬೀಳ್ತಾರೆ, ಅಂದರೆ 8,000 ರೂಪಾಯಿ ಇದರಲ್ಲಿ ಒಂದರಲ್ಲೇ ಗೋಲ್ಮಾಲ್ ಮಾಡಿದ್ದಾರೆ. ಈ ರೀತಿಯಿಂದ ಸುಮಾರು 3 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಕನ್ನಡ ಶಾಲೆಗೆ ಏನು ಅಭಿವೃದ್ಧಿ ಬಂದಂಥ ಅನುದಾನವನ್ನು ಈ ರೀತಿಯಿಂದ ದುರ್ಬಳಕೆ ಮಾಡ್ಕೊಳ್ತಾರೆ. ನಾವು ಪಕ್ಷಿ ಸಮೇತ ಅಥವಾ ಮಾನ್ಯ CM ಅವ್ರಿಗೆ ಇದನ್ನ ಈ ಲೆಟರ್ ಕಳಿಸ್ತಾನೋ ನಾವೆಲ್ಲ ನೋಡ್ಬೋದು. ಈಗ ಸ್ಕೂಲ್ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಾರೆ ಸರ್? ಇಲ್ಲರಿ, ಅವರು ಯಾವ ರೀತಿ ಅವ್ರು ಕ್ರಮ ಕೈ ಬರ್ತಾರು ನೋಡ್ತಾರು, ಏನು ನಾವು ಮಾಡಿಯಲ್ಲ ಅದನ್ನು ತೊಗೊಂಡು ಹೋಗ್ತಾ ಹಿಂಗೆ ಹೇಳ್ತಾರ ಅವರು. ಇಲ್ಲ ಅಲ್ಲ ಇಲ್ಲ ಸಲ್ಲದ ಅಪವಾದಗಳು ಮಾಡ್ತಾರೋ ನಮ್ ಅಂದ್ರೆ ನಮ್ಮ ಮೇಲೆ ನಿಂದನೆ ಮಾಡ್ತಾರ. ನೀವ್ಯಾರ ಹೇಳೋರು ಯಾರ ಕೇಳೋರು ಯಾರ? ಅವ್ರ ಶಿಕ್ಷಕರು ಪ್ರಧಾನ ಗುರು. ತಾಜಾ ಸುದ್ದಿಗಾಗಿ TV 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.